ಫಸ್ಟ್ ಆಫ್ ಆಲ್ ಈ ಇವೆಂಟ್ ಬರೋಕ್ಕೆ ತುಂಬ ಖುಷಿ ಇದೆ. ನಾನು ಮಾತಾಡ್ತೇನೆ ಜಬರ್ದಸ್ತಿ ಕೇಳ್ತಾವಳಾಗಿದೆ. ಸೊ ಹಾಗಾಗಿ ಖುಷಿಯಿಂದ ಈ ಜಾಗದಲ್ಲಿ ನಿಂತೀನಿ ನಾನು. ಡೆಫಿನೆಟ್ಲಿ ಚಾಂಪಿಯನ್ಗೆ ಫೀಲ್ಡ್ ಹಳೇದು, ಬಟ್ ಸ್ವಲ್ಪ ಗಾಡಿ ಓಡಿಸೋದು ಬೇರೆ ಇರುತ್ತೆ ಅಷ್ಟೇ. ಟ್ಯೂನ್ ಮಾಡ್ಕೊತಾರೆ ಅಂತ ಅನ್ಸುತ್ತೆ. ಸೊ ವಂಡರ್ಫುಲ್ ಡಿರೆಕ್ಟರ್ ಆ್ಯಂಡ್ ತುಂಬ ಸ್ನೇಹಿತರು ಇದರಲ್ಲಿದ್ದಾರೆ ಎಲ್ಲರೂ. ಯೋಗಿಯಣ್ಣ ಇದ್ದಾರೆ, ಬಾಸ್ ಇದ್ದಾರೆ ಇಲ್ಲಿ, ಮತ್ತೆ ಅಲಕ ಇದ್ದಾನೆ, ಕೆ ಪಿ. ಏನಾಗುತ್ತೆ ಬಿಡುತ್ತೆ ಇದು ಸೆಕೆಂಡ್ರಿ, ಬಟ್ ಈ ಒಂದು ಇನಿಷಿಯೇಟಿವ್ ತಗೊಂಡು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಅ ನ್ಯೂ ಜರ್ನಿ ಅಂತ ಹೇಳಿ ಹೊಸದೊಂದು ಜರ್ನಿ ಶುರು ಮಾಡ್ತಾ ಇದೆಯಲ್ಲ. ದಟ್ ಈಸ್ ಅಮೇಝಿಂಗ್. ದಟ್ ಶೋಸ್ ಯುವರ್ ಈಗರ್ನೆಸ್ ಟು ಡೂ ಸಮಥಿಂಗ್ ಬಿಗ್ ಅಗೇನ್ ಅಂಡ್ ಅಗೇನ್. ಸೊ ಡೆಫಿನೆಟ್ಲಿ ಸಕ್ಸಸ್ ನಿಂದ ಹಾಗೆ ಆಗುತ್ತೆ. ಹೂಎವರ್ ಇಸ್ ಡೂಯಿಂಗ್. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಟ್ ವಾಟ್ ಎವರ್ ಇಸ್ ಡೂಯಿಂಗ್ ಇಟ್. ಏನೇ ಮಾಡ್ತಿದ್ರು ಜನ ನೋಡಿ ಇಷ್ಟಪಟ್ಟು ಥಿಯೇಟರ್ಗೆ ಬರೋದು ನಿಮ್ಮ ಕನ್ನಡ ಮಾತ್ರನೇ. ಸೊ ಹಾಗಾಗಿ ಯು ಹ್ಯಾವ್ ಇಟ್ ಆಲ್ ಅಂತ ಹೇಳ್ತಾ ಡೆಫಿನೆಟ್ಲಿ ವಿಜಯದಶಮಿ ದಿಸ ಒಂದು ಹೀರೋನ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ದೊಡ್ಡ ಸಂತೋಷದ ವಿಷಯ ಇನ್ನೊಂದು ಬೇಕಾಗಿಲ್ಲ. ದಿ ಎಂಟೈರ್ ಟೀಮ್ ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ, ಪರದೆ ಹಿಂದೆ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಸಿನಿಮಾನೇ ಸೂಪರ್ ಹಿಟ್ ಆದರೆ ಬೇರೆ ಲೆವೆಲ್ಗೆ ಇನ್ನೊಂದು ಸಿನಿಮಾ ಶುರು ಆಗುತ್ತೆ ಅಂತ ನನ್ನ ವಿಶಸ್. ಇಲ್ಲಿ ಇನ್ನೊಬ್ರು ಇಲ್ಲ, ದಿವ್ಯಾ ಮೇಡಮ್ ಇಲ್ಲ, ಅವಳಿಗೂ ಬೀನ್ ಅ ವೆರಿ ಕ್ಲೋಸ್ ಫ್ರೆಂಡ್. ಅಂಡ್ ಯಾಕೆ ಇಷ್ಟೊಂದು ಸ್ಪೆಷಲ್ ಆಗುತ್ತೆ ಇಲ್ಲಿ ಬರೋದಕ್ಕೆ ಅಂತಂದ್ರೆ, ನಾನು ಅರವಿಂದ ವಿ ಕಮ್ ಫ್ರಮ್ ದಿ ಸೇಮ್ ಫೀಲ್ಡ್ ಅಂದ್ರೆ ಸ್ಪೋರ್ಟ್ಸ್ ಕಡೆಯಿಂದ. ಸೊ ವಿ ಹ್ಯಾವ್ ಅ ಡಿಫ್ರೆಂಟ್ ಬಾಂಡಿಂಗ್ ಟುಗೆದರ್. ಮಾತಾಡೋದು ತುಂಬಾ ಕಮ್ಮಿ, ಬಟ್ ಒನ್ ಕಾಲ್ ಅವೇ ಐ ನೋ ವಾಟ್ ಹಿ ವಾಂಟ್ಸ್, ಒನ್ ಕಾಲ್ ಅವೇ ಹಿ ವಿಲ್ ಆಲ್ಸೋ ರೆಕಗ್ನೈಸ್ ವಾಟ್ ಐ ವಾಂಟ್ ಅಂತ. ಸೊ ದಟ್ ವಿಲ್ ಆಲ್ಸೋ ಬಿ ಶೋನ್ ಟು ದ ಪೀಪಲ್ ನೀನ್ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಎಲ್ಲಾ ಆಶೀರ್ವಾದ ಇದ್ದೇ ಇರುತ್ತೆ. ಅಂಡ್ ಡೆಫಿನೆಟ್ಲಿ ಸಿನಿಮಾ ಗುರು ಸಿನಿಮಾ ನಾವೆಲ್ಲ ಸೀನಿಯರ್ ಇವಾಗ. ಸೊ ನಾವೆಲ್ಲ ಜೊತೆಗೆ ಇರ್ತೀವಿ. ಓಕೆ, ಭಯಂಕರ ಮಲ್ಲೇಶ್ವರ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಕಾರ್ ಕೆಟ್ಟೋಗಿ ಲೇಟ್ ಆಗುತ್ತೆ ಅಂತ ಕ್ಯಾಬ್ ಅಲ್ಲಿ ಕಾರ್ ತಗೊಂಡ್ ಬಂದಿದ್ರು. ಓಕೆ, ಜೋಕ್ಸ್ ಅಪಾರ್ಟ್, ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಅಂಡ್ ನೋಡಕ್ ಆಯ್ತಾ ಇದೀನಿ, ಬಟ್ ನಾನು ಮಿಸ್ ಮಾಡಿದೀನಿ, ಡೆಫಿನೆಟ್ಲಿ ಇನ್ನೊಂದ್ಸಲ ನೋಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.